ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕತೆ ಆ ರೀತಿ ಆದ್ರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಚಿತ್ರಣದಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ಬನ್ನಿ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಊರುಗಳಿಗೆ ಬಸ್ಗಳು ತೆರಳುತ್ತವೆ ಹಾಗಾಗಿ ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ಕೋವಿಡ್ ನಿಯಮವನ್ನ ಮರೆತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಊರಿಗೆ ಹೋಗುವಂತ ಭರದಲ್ಲಿ ಕೋವಿಡ್ ಇದೆ ಅನ್ನೋದನ್ನೇ ಮರೆತಿದ್ದಾರೆ ಒಂದು ಸಲ ಊರಿಗೆ ಹೋಗಿ ಸೇರಿದ್ರೆ ಸೇಫ್ ಅಪ್ಪ ಅಂತ ಅನ್ಕೊಂಡು ಮುಗಿ ಬೀಳ್ತಾ ಇದ್ದಾರೆ ಬಸ್ಗಳಿಗೆ ಕೊರೋನಾ ನಿಯಮವನ್ನ ಉಲ್ಲಂಘನೆ ಮಾಡುತ್ತಿದ್ದಾರೆ ಸಾಮಾಜಿಕ ಅಂತರಗಳಿಲ್ಲ ಅಲ್ಲಿ ಸರಿಯಾಗಿ ಮಾಸ್ಕ್ಗಳನ್ನು ಧರಿಸ್ತಾ ಇಲ್ಲ ಒಮ್ಮೆ ಊರು ಸೇರಿದ್ರೆ ಸಾಕು ನಾವು ಸೇಫ್ ಅನ್ನೋ ರೀತಿ ಅವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ ಬಸ್ಗಳಲ್ಲಿ ಕುರಿಗಳಂತೆ ತುಂಬತಾ ಇದ್ದಾರೆ ಜನರು ಬಸ್ಗಳಲ್ಲಿ ಸೀಟ್ ಇಲ್ಲದಿದ್ರೂ ಪರವಾಗಿಲ್ಲ ನಿಂತ್ಕೊಂಡಾದ್ರೂ ಹೆಂಗಾದ್ರೂ ಕೆಳಗೆ ಕೂತ್ಕೊಂಡೋ ಹೆಂಗಾದ್ರೂ ಸರಿ ಊರಿಗೆ ಹೋದ್ರೆ ಸಾಕಪ್ಪ ಅಂತ ಪ್ರಯಾಣಿಕರು ಬಸ್ಗಳನ್ನು ಏರ್ತಾ ಇದ್ದಾರೆ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಊರಿಗೆ ಹೊರಟಿದ್ದಾರೆ ಪ್ರಯಾಣಿಕರು ಲಾಕ್ ಡೌನ್ ಇದೆ ಇನ್ನು ಮೇ 10 ರವರೆಗೆ ಬೆಂಗಳೂರಲ್ಲಿ ಇದ್ರೆ ಜೀವನ ಮಾಡೋದು ಕಷ್ಟ ಹಾಗಾಗಿ ಊರುಗಳಿಗೆ ಹೋದ್ರೆ ಸಾಕಪ್ಪ ಅಂತ ಅವರೆಲ್ಲ ಕೂಡ ಬಸ್ ಅನ್ನು ಹತ್ತಾ ಇದ್ದಾರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ತಾ ಇಲ್ಲ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಅವರು ಕಾಯ್ದುಕೊಳ್ತಾ ಇಲ್ಲ ಕೋವಿಡ್ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಕೆಲವು ಕಡೆ ಮಾರ್ಷಲ್ಗಳು ಇದೇ ರೀತಿ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಂತ ಪ್ರಯಾಣಿಕರನ್ನ ಬಸ್ಸಿಂದ ಕೆಳಗೆ ಇಳಿಸಿದ್ದಾರೆ ಬಸ್ನಿಂದ ಇಳಿಯೋದಕ್ಕೆ ಹಿಂಜರಿದ್ದಾರೆ ಪ್ರಯಾಣಿಕರು ಇಲ್ಲ ನಮಗೆ ಒಂದಸಲ ಊರಿಗೆ ಹೋಗಬೇಕು ನೀವು ಈ ತರ ಇಳಿಸಿದ್ರೆ ನಮಗೆ ಬೇರೆ ಬಸ್ಗಳು ಸಿಗಲ್ಲ ಸೀಟ್ ಸಿಗಲ್ಲ ಹೆಂಗಾದರೂ ಸರಿ ನಾವು ಹೋಗಬೇಕು ಅಂತ ಅವರು ಕೂಡ ಹಾಟ ಹಿಡಿದಿದ್ದಾರೆ ಟಿಕೆಟ್ ನೀಡದೆ ಕೆಳಗಿಳಿಯುವಂತೆ ಕಂಡಕ್ಟರ್ಗೆ ಮಾರ್ಷಲ್ ತಾಕೀತನ್ನ ಹಾಕಿದ್ದಾರೆ ನೀವು ಈ ರೀತಿ ಇದ್ರೆ ಟಿಕೆಟ್ ಅನ್ನು ಕೊಡಬೇಡಿ ಪ್ರಯಾಣಿಕರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಷ್ಟು ಸೀಟ್ ಇದೆಯೋ ಅಷ್ಟು ಸೀಟಲ್ಲಿ ಮಾತ್ರ ಪ್ರಯಾಣಿಕರು ಪ್ರಯಾಣಿಸೋದಾದ್ರೆ ಪ್ರಯಾಣ ಅವಕಾಶವನ್ನು ಕೊಡಿ ಇಲ್ಲದೆ ಇದ್ರೆ ಅವಕಾಶ ಕೊಡಬೇಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವವರಿಗೆ ಮಾತ್ರ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಟಿಕೆಟ್ ನೀಡದೆ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಕಂಡಕ್ಟರ್ ಯಾರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇಲ್ವೋ ಕೋವಿಡ್ ನಿಯಮಗಳನ್ನು ಯಾರು ಪಾಲನೆ ಮಾಡ್ತಾ ಇಲ್ವೋ ಅಂಥವರನ್ನ ಬಸ್ನಿಂದ ಇಳಿಸಿದ್ದಾರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇಂಥದ್ದೊಂದು ಚಿತ್ರಣ ಇದೆ ಮೆಜೆಸ್ಟಿಕ್ನಲ್ಲಿ ಒಂದು ಕತೆ ಆದರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇನ್ನೊಂದು ಕತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಜನ ಯಾವ ರೀತಿ ತುಂಬಿದ್ದಾರೆ ಬಸ್ನಲ್ಲಿ ಅಂತ ಊರ ಕಡೆ ಹೊರಡೋದಕ್ಕೆ ಯಾವ ರೀತಿ ಅವರು ಮುಗಿ ಬೀಳ್ತಾ ಇದ್ದಾರೆ ಅಂತ ಮಾರ್ಷಲ್ಗಳು ಕೂಡ ಬಂದು ಯಾರೂ ಸೀಟ್ನಲ್ಲಿ ಕೂತ್ಕೊಂಡಿಲ್ವಾ ಅಥವಾ ಸಾಮಾಜಿಕ ಅಂತರವನ್ನು ಯಾವ ಪ್ರಯಾಣಿಕರು ಕಾಯ್ದುಕೊಳ್ತಾ ಇಲ್ವಾ ಅಂತ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗೆ ಇಳಿಸ್ತಾ ಇದ್ದಾರೆ ಇನ್ನು ಅಲ್ಲಿರುವಂತಹ ಕಂಡಕ್ಟರ್ ಡ್ರೈವರ್ಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡುವವರನ್ನ ನೀವು ಕರ್ಕೊಂಡು ಹೋಗಬೇಡಿ ಅಂತವರಿಗೆ ಟಿಕೆಟ್ ಅನ್ನೇ ಕೊಡಬೇಡಿ ಅಂತ ಮಾರ್ಷಲ್ಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ನಿನ್ನೆಯಷ್ಟೇ ರಾಜ್ಯ ಸರ್ಕಾರ 14 ದಿನಗಳ ಕ್ಲೋಸ್ ಡೌನ್ ಅನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದೆ ಇವತ್ತು ರಾತ್ರಿ 9 ಗಂಟೆಯಿಂದ ಕ್ಲೋಸ್ ಡೌನ್ ಆದೇಶ ಜಾರಿಗೆ ಬರುತ್ತೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರನ್ನು ತೊರೀತಾ ಇದ್ದಾರೆ ವಲಸೆ ಕಾರ್ಮಿಕರು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇರ್ಬೋದು ಸ್ಯಾಟಲೈಟ್ ಬಸ್ ನಿಲ್ದಾಣ ಇರ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ ಇರ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇರ್ಬೋದು ಎಲ್ಲವೂ ಕೂಡ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಸೊ ಹೇಗಿದೆ ಸಿಚುವೇಶನ್ ಈ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕರಿಯಪ್ಪ ಕರಿಯಪ್ಪ ಈ ಹಿಂದಿನ ಲಾಕ್ಡೌನಲ್ಲಿ ಜನ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು ಮುಖ್ಯವಾಗಿ ವಲಸೆ ಕಾರ್ಮಿಕರು ಅದರಲ್ಲೂ ಕೂಡ ಆ ದಿನ ದುಡಿದ್ರೆ ಆ ದಿನ ಬದುಕ್ಬೋದು ಅನ್ನೋ ರೀತಿ ಜೀವನ ನಡೆಸೋರು ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು ಹಾಗಾಗಿ ಈ ಬಾರಿ ಹಾಗಾಗೋದು ಬೇಡ ಅಂತ ಅವರೆಲ್ಲರೂ ಕೂಡ ಮೊದಲೇ ಸೇಫ್ ಆಗಿರೋಣ ಅಂತ ಊರುಗಳತ್ತ ಮುಖ ಮಾಡ್ತಿದ್ದಾರೆ ಸೊ ಯಾವ ರೀತಿ ದೃಶ್ಯಗಳು ಕಂಡು ಬರ್ತಾ ಇದೆ ಬಸ್ ನಿಲ್ದಾಣಗಳಲ್ಲಿ ಅಂತ ನಿಜ ನಾವೇ ಏನು ಕಳೆದ ಬಾರಿ ಇದೇ ರೀತಿಯಾಗಿ ಲಾಕ್ಡೌನ್ ಘೋಷಣೆ ಆಗಿತ್ತು ತದನಂತರ ಜನ ಕೂಡ ಇಲ್ಲೇ ಉಳ್ಕೊಂಡಿದ್ರು ಕಾರ್ಮಿಕರು ಮತ್ತೆ ತರಲಿಕ್ಕೆ ಆಗುತ್ತೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಆದ್ರೆ ತದನಂತರದಲ್ಲಿ ಲಾಕ್ಡೌನ್ ಮುಂದುವರಿಯುತ್ತೆ ಜನರಿಗೆ ಹೋಗಲು ಅವಕಾಶ ಮಾಡಿಕೊಡ್ತೀವಿ ಅಂತ ಏನು ಸರ್ಕಾರ ಬಸ್ಗಳ ವ್ಯವಸ್ಥೆ ಮಾಡಿತ್ತು ಆಗ್ಲೂ ಕೂಡ ಇದೇ ರೀತಿಯಾಗಿ ಜನ ಬೆಂಗಳೂರನ್ನ ಖಾಲಿ ಮಾಡಿಕೊಂಡು ಹೋಗಿದ್ರು ಈಗ ಮತ್ತೆ ಲಾಕ್ಡೌನ್ ಘೋಷಣೆ ಆಗಿದೆ ಮತ್ತೆ 15 ದಿನ ಜನತಾ ಕರ್ಫ್ಯೂ ಜಾರಿಗೆ ಆಗಿದೆ ಈ ಹಿನ್ನೆಲೆ ಮತ್ತೆ ವಲಸೆ ಕಾರ್ಮಿಕರು ಭಯಗೊಂಡಿದ್ದಾರೆ ಅಂತಂದ್ರೆ ಹೇಳ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ಇಷ್ಟು ದಿನ ಕೆಲಸ ಏನೋ ಕೆಲಸ ಹುಡ್ಕೊಂಡು ತುತ್ತಿಗಾಗಿ ಅನ್ನಕ್ಕಾಗಿ ಇವರು ದುಡಿಯೋದಕ್ಕೆ ರಾಜಧಾನಿಗೆ ಬಂದಿರ್ತಾರೆ ಇಂಥ ಸಮಯದಲ್ಲಿ ಈಗ ಲಾಕ್ಡೌನ್ ಆದ್ರೆ ಕೆಲಸಗಳಿಲ್ಲದೆ ಇಲ್ಲೇ ಸಾಯ್ಬೇಕಾಗುತ್ತೆ ನಾವು
ಕೆಲಸ ಇಲ್ಲದೆ ಕೊನೆಯ ಬಾರಿ ಏನು ಅನುಭವಿಸಿದ್ವಿ ಅದೇ ರೀತಿಯಾದಂತ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ಆದ್ರೆ ನಮ್ಮ ಊರುಗಳಲ್ಲಿ ಹೋದ್ರೆ ಅಟ್ಲೀಸ್ಟ್ ಗಂಜಿಯನ್ನಾದ್ರೂ ಕುಡಿದು ನಾವು ಬದುಕೋಣ ಅನ್ನೋ ಸ್ಥಿತಿಗೆ ಬಂದಿದ್ದು ಈಗ ಪ್ರತಿಯೊಂದರು ನಾವು ನೋಡ್ತಾ ಇದೀವಿ. ಮೆಜೆಸ್ಟಿಕ್ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣ, ಯಶವಂತಪುರ ರೈಲ್ವೆ ನಿಲ್ದಾಣ ಮತ್ತು ಸ್ಯಾಟಲೈಟ್ ಬಸ್ ನಿಲ್ದಾಣಗಳಲ್ಲಿ ನಾವೇನ್ ನೋಡ್ತಾ ಇದೀವಿ, ಜನ ತಂಡೋಪತಂಡವಾಗಿ ಬಂದು ಬಸ್ ಗಳನ್ನ ಹತ್ಕೊಂಡು ಊರುಗಳತ್ತ ತೆರಳ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ನಾವೇ ಇನ್ನು ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಕೆಲವು ಕಡೆ ಬಸ್ಗಳಲ್ಲಿ ಯಾರು ಪ್ರಯಾಣಿಕರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇಲ್ಲ, ಅಂಥವರನ್ನ ಇಳಿಸುವಂತ ಕೆಲಸವನ್ನ ಕೂಡ ಮಾರ್ಷಲ್ಗಳು ಮಾಡ್ತಾ ಇದ್ದಾರೆ. ಸೊ ಕೋವಿಡ್ ನಿಯಮಗಳನ್ನ ಪಾಲಿಸುವ ನಿಟ್ಟಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಜನ ಪಾಲಿಸ್ತಾ ಇದ್ದಾರ ಹೇಗೆ ಅಂತ? ನಿಜವೇ ಏನು ಇಲ್ಲಿ ಈಗ ಬಸ್ಗಳು ಸಿಗ್ತಾವೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿ ಜನ ಇದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಸಾರಿಗೆ ಸಚಿವರು ಏನು ಸುಮಾರು ಸಾವಿರಾರು ಬಸ್ಗಳನ್ನ ಹೆಚ್ಚುವರಿ ಬಸ್ಗಳನ್ನ ಕೂಡ ಈಗ ವ್ಯವಸ್ಥೆ ಮಾಡಿದ್ದಾರೆ ಏನು ವಲಸೆ ಕಾರ್ಮಿಕರಿಗಾಗಿ. ಆದ್ರೂ ಕೂಡ ಜನರಲ್ಲಿ ಏನೋ ಒಂದು ಭೀತಿ ಇದೆ, ಬಸ್ಗಳು ಸಿಗ್ತಾವೋ ಇಲ್ಲೋ, ನಾವು ಊರಿಗೆ ಮುಟ್ಟೋಕೆ ಆಗುತ್ತೆ ಇಲ್ಲೋ ಅನ್ನೋ ಭೀತಿಯಲ್ಲಿ ಜನ ಬಸ್ಗಳಲ್ಲಿ ಗುಂಪು ಗುಂಪಾಗಿ ಕುರಿಗಳಂತೆ ತುಂಬ್ತಾ ಇದಾರೆ. ಇದನ್ನು ಏನೋ ಗಮನಿಸಿದಂತ ಮಾರ್ಷಲ್ಗಳು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಸ್ಗಳನ್ನ ಇಳಿಸ್ತಾ ಇದ್ದಾರೆ, ಬಸ್ಗಳಿಂದ ಜನನನ್ನ ಇಳಿಸ್ತಾ ಇದಾರೆ. ತದನಂತರ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡ್ತಾ ಇದಾರೆ, ವಾರ್ನಿಂಗ್ ಕೂಡ ಮಾಡ್ತಾ ಇದಾರೆ. ಯಾವುದೇ ರೀತಿಯಾಗಿ ಸೀಟ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ನೀವು ಹತ್ತಿಸ್ಕೊಳ್ಳೋ ಹಾಗಿಲ್ಲ, ಆ ರೀತಿಯಾಗಿ ಏನಾದ್ರೂ ಇದ್ರೆ ನೀವು ಯಾರಿಗೂ ಟಿಕೆಟ್ ಕೊಡಬೇಡಿ. ಜನ ಅವರಾಗಿ ಜನರೇ ಹೆಚ್ಚುವರಿ ಜನಗಳನ್ನ ಕೆಳಗಿಳಿಸೋವರಿಗೂ ಕೂಡ ನೀವು ಯಾರಿಗೂ ಟಿಕೆಟ್ ಕೊಡಬೇಡಿ. ಅದ ಈ ರೀತಿ ಏನಾದ್ರೂ ನೀವು ಕೊಟ್ಟಲ್ಲಿ ನಾವು ಅವರ ಮೇಲೆ ಏನು ಆಕ್ಷನ್ ಕೈಗೊಳ್ತೀವಿ, ಅದೇ ರೀತಿಯಾಗಿ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮೇಲೂ ಕೂಡ ಆಕ್ಷನ್ ಕೈಗೊಳ್ಳಬೇಕಾಗುತ್ತೆ ಅಂತ ಕೂಡ ವಾರ್ನಿಂಗ್ ಕೊಡ್ತಾ ಇರೋದು ನಾವು ಇಲ್ಲಿ ಕಾಣ್ತಾ ಇದೀವಿ. ಅದಾದ ನಂತರ ಇನ್ನು ಹೆಚ್ಚುವರಿಯಾಗಿ ಏನು ಬಸ್ ಅಲ್ಲಿ ಇರ್ತಾರೆ ಅಂತ ಜನರನ್ನ ಸ್ವತಃ ಮಾರ್ಷಲ್ಗಳೇ ಬಸ್ಗಳತ್ತ ತೆರಳಿ ಅವ್ರನ್ನ ಕೆಳಗಿಳಿಸುವಂತ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ನವ್ಯ ಧನ್ಯವಾದ ಕರಿಯಪ್ಪ ತಮ್ಮ ಅಪ್ಡೇಟ್ಸ್ಗಾಗಿ.